ವೃತ್ತಿ ಪವಿತ್ರತೆ ಕಾಪಾಡೋಣ. ವಕೀಲ ವೃತ್ತಿಗೆ ಸಮಾಜದಲ್ಲಿ ಗೌರವವಿದ್ದು ಅದನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಪ್ರತಿ ನ್ಯಾಯವಾದಿಯದ್ದಾಗಿದೆ ಎಂದು ರಾಜ್ಯ ಸಹಕಾರ ಮಂಡಳದ ಉಪಾಧ್ಯಕ್ಷ ಜಗದೀಶ್ ಕೌಟಗಿಮಠ್ ಹೇಳಿದರು. ಚಿಕ್ಕೋಡಿಯ ನ್ಯಾಯವಾದಿಗಳ ಸಂಘದಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ನ್ಯಾಯವಾದಿಗಳ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ನ್ಯಾಯವಾದಿಗಳು ತಮ್ಮ ಘನತೆ ಗೌರವವನ್ನು ಕಾಪಾಡಿಕೊಂಡು ಹೋಗಬೇಕಾದ ಅವಶ್ಯಕತೆ ಇದೆ. ಸಮಾಜದ ಎಲ್ಲ ವರ್ಗದ ಜನರಿಗೆ ನ್ಯಾಯ ಒದಗಿಸಿಕೊಡುವ ಕರ್ತವ್ಯ ನಮ್ಮದಾಗಿರುವುದರ ಜೊತೆಗೆ ಕಕ್ಷಿಗಾರರ ದೃಷ್ಟಿಯಲ್ಲಿ ವಕೀಲರು ಎಂದರೆ ದೇವರ ಸಮಾನವಾಗಿರುತ್ತಾರೆ. ಅದನ್ನು ನಾವು ಉಳಿಸಿಕೊಂಡು ಹೋಗಬೇಕೆಂದರು. ಸಾಯಂಕಾಲ 5 ಗಂಟೆಗೆ ಅವರ ಮನೆಗೆ ಕರೆಕ್ಟ್ ನಾವು ಮನೆಗೆ ಹೋಗ್ತೀವಿ. ಆಫೀಸ್ ನಿಂದ ಅವರ ಮನೆಗೆ ಹೋಗಬೇಕಾದ್ರೆ ದೂರದಾಗ ನಿಲ್ಲಿಸಿ ಹೇಳಿದ್ರು. ನಮ್ಮ ಪಾಕೆಟ್ ನಿಂದ ಒಂದು 100 ರೂಪೀಸ್ ತೆಗೆದ್ರು. 100 ರೂಪೀಸ್ ನನ್ನ ಕಡೆ ಕೊಟ್ಟರು. ನನ್ನ ಕಡೆ ಕಲ್ಯಾ ಕಷ್ಟ ಸಿಗ್ತೈತಿ, ಫೀ ಅಪೇಕ್ಷಾ ಮಾಡಕ್ಕೆ ಹೋಗೋಣ. ಇದ ಫಸ್ಟ್ ಫೀ, ಇದ ಲಾಸ್ಟ್ ಫೀ. ಫೀ ಅಪೇಕ್ಷಾ ಮಾಡಿ ನನ್ನ ಆಫೀಸ್ಗೆ ಬರಕ್ಕೆ ಹೋಗೋಣ, ಇದ ಲಾಸ್ಟ್ ಫೀ ಅಂತ ಹೇಳಿದ್ರು. ನಾ ಇವತ್ತು 600 ರೂಪಾಯಿ ನನ್ನ ಕಡೆ ಚುಕ್ಕಾಣೆ ಇಟ್ಕೊಂಡೆ. ಆವತ್ತನ್ನ ಅದ ಒಂದು ಕಾರಣಕ್ಕೆ ನಾ 2000 ಇಸ್ವಿಗೆ ನಾ ಪ್ರಾಕ್ಟೀಸ್ ಮಾಡೋದು ಬಿಟ್ಟು, ಯಾಕಂದ್ರೆ ಯಾವ ವೃತ್ತಿಗೆ ನಂಗೆ ಟೈಮ್ ಕೊಡಕ್ಕೆ ಆಗಂಗಿಲ್ಲ, ಆ ವೃತ್ತಿಗೆ ಅನ್ಯಾಯ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾ ಅಂದಿದ್ದ ಅಡ್ವೊಕೇಟ ಡಿಗ್ರಿ ಅದರ ಕಡೆ ಬಟ್ ನಾ ಪ್ರೊಫೆಷನ್ ಅದ ಓಪನ್ ಕೋರ್ಟಿಗೆ ಇವತ್ತು ನೈನ್ 2001 ದಿಂದ ಹಾಜರಾಗಲಿಲ್ಲ. ಅದಕ್ಕೆ ಪ್ರೊಫೆಷನಲ್ ಎಥಿಕ್ಸ್ ಅನ್ನೋದನ್ನು ನಾವು 100 ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಕರಿ ಕೋರ್ಟ್ ಹಾಕ್ಕೊಂಡ್ರೆ ಅಷ್ಟೇ ವಕೀಲಾಗಲಿಲ್ಲ. ನಾ ಕೆಲವೊಂದು ಪ್ರಾಂಜಲ ಮನಸ್ಸಿಂದ ಹೇಳ್ತೀನಿ, ಭಾಳ ಜನ ಮಿತ್ರರು ಅದರಿ, ಸೀನಿಯರ್ಸ್ ಅದರಿ. ನನ್ನ ಕಾಲೇಜ್ದಿಂದನೇ ಡಿಗ್ರಿ ಮುಗಿಸ್ಕೊಂಡು ಬಂದಂಥ ದೊಡ್ಡವ್ರಿಗೆ ವಕೀಲರು ಆಗಿ ಸಂತೋಷ ಅನಿಸ್ತೈತಿ. ಕರಿ ಕೋಟ್ ಹಾಕ್ಕೊಂಡು ಅವರು ಅಷ್ಟು ವಕೀಲರು ಆಗ್ಬೇಡ. ನನ್ನ ಮಿತ್ರರು ವಕೀಲರು, ನಾ ನೀವು ಆ್ಯಸ್ ಎ ಅಡ್ವೊಕೇಟ್ ಅಂದರೆ ಪ್ರೊಫೆಷನ್ ಎಲ್ಲಿ ನೆಸೆಸಿಟಿ ಐತಿ ಆ ವೃತ್ತಿ ಇಟ್ಕೊಂಡು ಆಫೀಸ್ಗಳು ನಿಮ್ಮ ಪ್ರೆಸೆಂಟೇಷನ್ ನೆಸೆಸಿಟಿ ಐತಿ. ಆ್ಯಸ್ ಎ ಅಡ್ವೊಕೇಟ್ ಅಂತೇಳಿ ನೀವು ಪ್ರೆಸೆಂಟ್ ಆಗೋದೇ ಹಂತಲ್ಲಿ ಮಾತ್ರ ನಿಮ್ಮ ಇರುವಿಕೆಯನ್ನು ನಾ ಬಯಸ್ತೀನಿ. ಆದರೆ ಪ್ರತಿಯೊಂದು ವಿಷಯದಾಗ ಅಡ್ವೊಕೇಟ್ಗಳು ಆಫೀಸ್ಗಳು ಸುತ್ತ ಹಾಕೋದು ಇದು ನಮ್ಮ ಪ್ರೊಫೆಷನ್ಗೆ ಒಂದು ಕಪ್ ಚುಕ್ಕಿ ಅಂತ ಹೇಳಿ ನನ್ನ ವೈಯಕ್ತಿಕ ಭಾವನೆ. ಯಾವುದೇ ಒಂದು ಆಫೀಸ್ ತಗೋಬೋದು, ಏನಾದರೂ ವಕೀಲಿಗೆ ನೆಸೆಸಿಟಿ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ನೆಸೆಸಿಟಿ ಇದ್ದೇನೆ ಬೇಕಿಲ್ಲ. ಅಂದ್ರೆ ಸಮಾಜದಾಗ ನಾವು ನೆಗೆಪಾಟ್ಲಾಗುವಂಥ ಪರಿಸ್ಥಿತಿ ಕೆಲವು ದಿನದ ನಾವು ಕಂಡಿದ್ದೀವಿ. ಆಕ್ಸಿಡೆಂಟ್ ಆಗಿ ಡೆತ್ ಆಗಿರ್ತೈತಿ. ನನಗೊಂದು 7-8 ಕಡೆಯಿಂದ ಹೇಳಿ ನಿಮ್ಮ ಪರಿಚಯದವ್ರಿಗೆ ಸ್ವಲ್ಪ ನೀವು ಫೋನ್ ಹಚ್ಚಿ ಹೇಳಿ, ಈ ಪ್ರೊಫೆಷನ್ ಬೇಕಾಗಿಲ್ಲ. ನಿಮ್ಗೆ ಒಂದು ಹೇಳ್ತೀನಿ, ಪಕ್ಷಿಗಾರ ನ್ಯಾಯ ಕೊಡುವಂಥ ನ್ಯಾಯಾಧೀಶನೂ ಕೂಡ ಅಷ್ಟು ಪೂಜೆ ಭಾವನೆಯಿಂದ ಅಥವಾ ಕಾತರತೆಯಿಂದ ನೋಡ್ತಿರಂಗಿಲ್ಲ. ನನ್ನ ವಕೀಲರು ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ಮತ್ತು ದೇವ್ರ ನ್ಯಾಯಾಲಯ ಕಾಣ್ತಾರೆ, ನನ್ನ ತನ್ನ ವಕೀಲ್ದಾಗ ಕಾಣ್ತಿರ್ತಾನೆ ನನಗೆ ಇವು ಯಾವ ರೀತಿ ನ್ಯಾಯ ಒದಗಿಸ್ಕೊಡ್ಬೋದು. ನಾ ಏನು ಹೇಳಬೇಕಾಗಿತ್ತು ಅದನ್ನು ಯಾವ ರೀತಿ ಹೇಳತ್ತಾನ ಅಂತ. ಆದರೆ ಇವತ್ತಿನ ದಿನದಾಗ ಏನಾಗೈತಿ, ಜಾತಕ ಪಕ್ಷಿಗಳಿಗತ್ತೆ ನಾವ ಕ್ಲೈಂಟ್ಗಳನ್ನ ವೇಟ್ ಮಾಡುವಂಥ ಪ್ರಸಂಗ ಬಂದು ನಾ ಅವರ್ಸ್ ಬೇಸ್ಡ್ ಇರುವಂಥ ಅಡ್ವೊಕೇಟ್ ಆಫೀಸ್ಗಳಿಗೆ ಹೋಗಿದ್ದೀನಿ. ದಿಲ್ಲಿ ಇರ್ಬೋದು, ಬೆಂಗಳೂರಿಗೆ ಇರ್ಬೋದು, ಚೆನ್ನೈಗೆ ಇರ್ಬೋದು, ಅವರ್ಸ್ ಬೇಸ್ಡ್ ಡೇಟ್ ಬೇಸ್ಡ್ ಅಂದ್ರೆ ಪ್ರೊಫೆಷನಲಿಸಮ್ ಅನ್ನೋದನ್ನ ಯಾವ ರೀತಿ ಅವ್ರು ಅಂಗೀಕರಿಸ್ಕೊಂಡ್ರೆ ಅದನ್ನ ಶಬ್ದದಿಂದ ಹೇಳಕ್ಕೆ ಸಾಧ್ಯ. ಅಂತ ಆಫೀಸ್ಗಳು ವಿಸಿಟ್ ಮಾಡಿದ್ರು ಅವ್ರ ಆಫೀಸ್ದಿಂದ ಸುಮಾರು 40-45 ಜನ ಇವತ್ತು ಜಡ್ಜಸ್ ಆಗಿರ್ತಾರೆ, ಬತ್ತಿರೋಗಿರ್ತಾರೆ. ಬಟ್ ಅವ್ರಿಗೆ ಸ್ವತಃ ಜಡ್ಜ್ ಆಗುವಂಥ ಅವಕಾಶ ಇದ್ರೂ ಕೂಡ ಪ್ರೊಫೆಷನ್ದಾಗ ಉಳಿತಾರೆ. ಆದ್ರೆ ಅವ್ರಿಗೆ ಪ್ರೊಫೆಷನ್ ಬಗ್ಗೆ ಇರುವಂತ ಎಥಿಕ್ಸ್. ಚಿಕ್ಕೋಡಿ ಯೋಣೆ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಎಸ್ಎಲ್ ಚೌಹಾಣ್ ಮಾತನಾಡಿ, ಸಮಾಜದಲ್ಲಿ ವಕೀಲರ ಪಾತ್ರ ಮುಖ್ಯವಾಗಿದ್ದು ನ್ಯಾಯಾಲಯಗಳಲ್ಲಿ ದಾವೆಗಳನ್ನು ಮಂಡಿಸುವ ರೀತಿ, ದಾವೆಗಳ ಬಗ್ಗೆ ವಿಶೇಷವಾಗಿ ಅಭ್ಯಾಸ ಹಾಗೂ ತಮ್ಮ ಗೌರವವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಪ್ರಮುಖ. ಕಿರಿಯ ವಕೀಲರು ಕೌಶಲ್ಯವನ್ನು ಬೆಳೆಸಿಕೊಳ್ಳಬೇಕು ಎಂದರು. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯದ ಚಳವಳಿಯಲ್ಲಿ ಮುಂದಾಳತ್ವವನ್ನು ವಹಿಸಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ವಕೀಲರು, ನಮ್ಮ ಭಾರತ ದೇಶದ ಪ್ರಪ್ರಥಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ವಕೀಲರು, ಭಾರತ ಸಂವಿಧಾನವನ್ನು ರಚಿಸಿರ್ತಕ್ಕಂಥ ಅದರ ಪದಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಇತರರು ವಕೀಲರು.
ಗೊತ್ತಿರೋ ನಮ್ಮ ಭಾರತ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿ ಆಗಿರತಕ್ಕಂತ ಜವಾಹರಲಾಲ್ ನೆಹರು ಅವರ ವಕೀಲರು ಹೀಗೆ ವಕೀಲರ ಪಾತ್ರವನ್ನು ನಾವು ಹೇಳ್ತಾ ಹೋದ್ರೆ ನಮ್ಮ ದೇಶದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಮತ್ತು ತದನಂತರದ ದಿನಗಳಲ್ಲಿ ವಕೀಲರ ಪಾತ್ರ ಎಷ್ಟು ಸಕ್ರಿಯವಾಗಿ ಇತ್ತು ಇರ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಹೇಳ್ತಾರೆ ಲೀಗಲ್ ಪ್ರೊಫೆಷನ್ ಮೀನ್ಸ್ ಅಡ್ವೊಕಸಿ ಇಸ್ ದಿ ನೋಬ್ಲೆಸ್ಟ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ದೇರ್ ಇಸ್ ನೋ ಸಚ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ಈಕ್ವಲ್ ಟು ದಿ ಪ್ರೊಫೆಷನ್ ಆಫ್ ಅಡ್ವೊಕಸಿ ಇದು ಬಹಳ ಮಹತ್ವ ಮತ್ತು ಪವಿತ್ರವಾದಂತಹ ಒಂದು ಪ್ರೊಫೆಷನ್ ಲೀಗಲ್ ಪ್ರೊಫೆಷನ್ ಈ ಲೀಗಲ್ ಪ್ರೊಫೆಷನ್ ಲೀಗಲ್ ಪ್ರೊಫೆಷನ್ ಆಗಿ ಇರಬೇಕು ಹೊರತಾಗಿ ಈ ಲೀಗಲ್ ಪ್ರೊಫೆಷನ್ ಆಗಬಾರ್ದು ಅದಕ್ಕೆ ಅವಕಾಶ ಕೊಡಬಾರ್ದು ನಾವು ಯಾರು ಕೂಡ ಇಂತಹ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ನನಗೆ ನೆನಪು ಬರ್ತದೆ ಎಲ್ಲರೂ ಹೇಳ್ತಾರೆ ಎಲ್ಲಿ ಸಲ್ಲವರು ಇಲ್ಲಿ ಸಲ್ಲವರು ಅಂತೇಳಿ ಅದು ನನ್ನ ಪ್ರಕಾರ ಅದಕ್ಕೆ ನಾನು ಒಪ್ಪೋದಿಲ್ಲ ಯಾಕಂತಂದ್ರೆ ಎಲ್ಲಿ ಕೆಲಸ ಸಿಗಲಿಲ್ಲ ಏನು ಮಾಡಕ್ಕೆ ಬರಲಿಲ್ಲ ಅಂದ್ರೆ ಉತ್ತೀರ್ಣ ಆಗಬಹುದು ಅನ್ನುವಂಥದ್ದು ತಪ್ಪು ಅದು ಅಧ್ಯಕ್ಷತೆ ವಹಿಸಿದ್ದ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕೀವಡ್ ಮಾತನಾಡಿದರು ಈ ಒಂದು ದಿನದ ವಿಶೇಷತೆ ನಮ್ಮ ರಾಜ್ಯದ ನಮ್ಮ ದೇಶದ ಮೊದಲನೆಯ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನ ಅವರು ನಮ್ಮ ದೇಶದಲ್ಲಿ ಮೊದಲನೆಯ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಜೊತೆಯಲ್ಲಿ ಅವರು ಖ್ಯಾತ ನ್ಯಾಯವಾದಿಗಳು ಅವರ ವಿಶೇಷತೆಯನ್ನ ಮೊನ್ನೆ ನಾವು ಸಂವಿಧಾನ ದಿನದಂದು ಯಾವ ತರ ಸ್ವಾತಂತ್ರ್ಯದ ಪೂರ್ವದಲ್ಲಿ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಮತ್ತು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಯಾವ ತರ ಪಾತ್ರ ವಹಿಸಿದ್ದಾರೆ ಅನ್ನೋದು ನಾವಲ್ಲಿ ಮಾಡುವ ವಕೀಲರು ಬಹಳ ಸವಿಸ್ತಾರವಾಗಿ ಹೇಳ್ತಾರೆ ಈ ನಿಟ್ಟಿನಲ್ಲಿ ಅವರ ದಿನಾಚರಣೆಯನ್ನು ಕೂಡ ಇವತ್ತು ನ್ಯಾಯವಾದಿಗಳ ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ ವಕೀಲ ವೃತ್ತಿ ಇದು ಬಹಳ ದೊಡ್ಡದಾದಂಥ ವೃತ್ತಿ ಯಾಕಂದ್ರೆ ಒಬ್ಬ ಸೀನಿಯರ್ ಒಬ್ಬ ಜೂನಿಯರ್ ಕೇಳ್ತಾನೆ ಡೂ ಯು ನೋ ಎನಿ ಪ್ರೊಫೆಷನ್ ವಿಚ್ ಹ್ಯಾಸ್ ಆನ್ ಎಂಡ್ಲೆಸ್ ಫುಲ್ ಪಾಯಿಂಟ್ ಅಂತ ಸಮುದ್ರದ ಮುಗಿದ ಒಬ್ಬ ಸೀನಿಯರ್ ವಕೀಲರು ಕೇಳ್ತಾರೆ ಅವ್ರ ಜೂನಿಯರ್ ವಕೀಲರಿಗೆ ವಕೀಲಿಕೆ ಏನೋ ಹೆಂಗೈತೆ ಅಂದ್ರೆ ಇದು ಪೂರ್ಣ ಸಮುದ್ರದ ಇದಕ್ಕೆ ಎಲ್ಲಿ ಧನ ಹತ್ತಾಗಿಲ್ಲ ಎಲ್ಲಿ ದಂಡಿ ಸಿಗಾಗಿಲ್ಲ ಅದೇ ತರ ಇವತ್ತು ನಾವು ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿ ನಾವು ಸ್ಪೆಷಲೈಸೇಷನ್ ತಗೊಂಡ್ರೂ ಸಹಿತ ಕೂಡ ವಕೀಲರಾಗಿ ನಾವು ದಿನನಿತ್ಯ ಒಬ್ಬರಿಂದ ಒಬ್ಬರ ಕಡೆ ನಾವು ಪಾಠ ಕಲಿತಾ ಇರ್ತೀವಿ ಮನೆಯಾಗೂ ಪಾಠ ಕಲಿತು ಬಂದಿರ್ತೀವಿ ಇಲ್ಲೇ ಪಕ್ಷಿಗಳಿಗೆ ಕೂಡ ನಾವು ಪಾಠ ಕಲಿತೀವಿ ಓಲ್ಡ್ರ ಒಬ್ಬನ ಕೋಡ್ರ ಬರ ಕೂಡ ನಾವು ಪಾಠ ಕಲಿತೀವಿ ಯಾಕಂದ್ರೆ ಈ ಪ್ರೊಫೆಷನ್ ಅನ್ನ ನಾವು ಯಾವಾಗ 5 ವರ್ಷ 3 ವರ್ಷ ಬೇಕತ್ತೆ ಅಂತ ಎಲ್ಲ ಕೆಲಸ ಬಿಟ್ಟು ಈ ಪ್ರೊಫೆಷನ್ ಯಾವಾಗ ನಾವು ಚೂಸ್ ಮಾಡಿದ್ದೀವಿ ಅವಾಗ ನಾವು ಯಾರ ಮುಂದೆ ಬಗ್ಗೆ ಹೋಗಂಗಿಲ್ಲ ಯಾರ ಕಡೆ ನೌಕರಿ ಹೋಗಂಗಿಲ್ಲ ಎಲ್ಲಿಯೂ ಕೂಡ ನಾವು ಬಗ್ಗೆ ಕೆಲಸ ಮಾಡಂಗಿಲ್ಲ ನಮ್ಮ ಸ್ವಂತ ಕಾಲದಲ್ಲಿ ನಿಲ್ಕೊಂಡು ಈ ಒಂದು ವೃತ್ತಿಯನ್ನು ನಾವು ಮಾಡ್ತೀವಿ ನಮ್ಮ ಸಮಾಜದಲ್ಲಿ ನಾವು ಬೆಳಿತೀವಿ ಅಂತ ಏನು ಒಂದು ಉದ್ದೇಶದಿಂದ ಇವತ್ತು ನಾವು ನ್ಯಾಯವಾದಿಗಳಾಗಿ ಬಂದಿರ್ತೀವಿ ಇದಕ್ಕೆ ಗೌರವವಾಗಿ ಇವತ್ತು ನಾವು ನ್ಯಾಯವಾದಿಗಳ ದಿನದಿಂದ ನಮಗೆ ಹೆಮ್ಮೆ ಅನಿಸುತ್ತೆ ಅಷ್ಟೇ ಅಲ್ಲ ಕೋರ್ಟ್ ಪ್ರೆಮೈಸಸ್ ಅಷ್ಟೇ ಅಲ್ಲ ಹೋಗೋದ್ನೇ ಬರೋದ್ನೇ ಕೂಡ ನೋಡ್ತಿರ್ತಾರೆ ಏ ವಕೀಲ್ ಹೊಂಟಿದಾರು ಸ್ವಲ್ಪ ಜಾಗ ಕೊಡ್ರಿ ಮೊನ್ನೆ ಇಲ್ಲೇ ಸರ್ಕಲ್ ನಾಗಿತ್ತ ಆಂಬ್ಯುಲೆನ್ಸು ಬರಾಕತ್ತಿತ್ತು ವಕೀಲರು ಕೂಡ ಕೋರ್ಟ್ ಬರಾಕತ್ತಿರು ಸಾಹೇಬರು ಅಶೋಕ್ ಆರೆ ಸಾಹೇಬರ ಗಾಡಿ ಕೂಡ ಅಲ್ಲೇ ಬಂದಿದ್ರು ಟ್ರಾಫಿಕ್ ಪೊಲೀಸ್ ಅವರು ದೊಡ್ಡ ವಜೆ ಮತ್ತು ವಕೀಲರ ಕೊಡೋದು ಸಾಹೇಬರು ಕೊಡೋದು ಆಂಬ್ಯುಲೆನ್ಸ್ ಕೊಡೋದು ಎಲ್ಲರೂ ನಿಲ್ಲಿಸಿ ಸಾಹೇಬರ ಮಾತು ಬಿಟ್ಟ ಆಮೇಲೆ ವಕೀಲರನ್ನ ಬಿಟ್ಟ ಆಮೇಲೆ ಆಂಬ್ಯುಲೆನ್ಸ್ ಬಿಟ್ಟ ಅಂದ್ರೆ ಸಮಾಜ ನಮ್ಮನ್ನು ಹೆಂಗ್ ನೋಡ್ತಾ ಇದೆ ಸಮಾಜ ಯಾವ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದೆ ನಾವು ಸಮಾಜದಲ್ಲಿ ಯಾವ ತರ ವರ್ತನೆಯನ್ನ ನೋಡ್ಬೇಕು ಮಾಡಬೇಕು ಯಾಕಂದ್ರೆ ಈ ಇದು ನೋಬೆಲ್ ಪ್ರೊಫೆಷನ್ ಒಳಗೆ ನಾವು ಸರಿಯಾಗಿ ಕೆಲಸ ಮಾಡಕತ್ತೀವೋ ಇಲ್ಲೋ ನಾವು ಓದಾಕತ್ತೀವೋ ಇಲ್ಲೋ ಈ ಸದ್ಯ ಮನೆ ಸಾಹೇಬರ ಜೊತೆ ಚರ್ಚೆ ಮಾಡಿದ ಸಾಹೇಬರು ಅಂದ್ರು ನಾಗೇಶ್ ಯಾರು ಗುಪ್ತಾಗ ಓದಾಕ ತಯಾರಿಲ್ಲ ಲೈಬ್ರರಿ ಎಲ್ಲ ಕಟ್ಟಾಗಿ ಕಟ್ಟಿದೆ ಅಂತ ಬೀದ ಸಾಹೇಬರು ಯಾಕಂದ್ರೆ ಯಾರು ನಾವು ಏನೋ ಒಂದು ಬಗ್ಗೆ ಕೇಳ್ತೇವೆ ಅಂದ್ರೆ ಅಲ್ಲೇ ಮೊಬೈಲ್ ತಗ ಮೊಬೈಲ್ ಅಂತ ಒಂದು ನಿಮಿಷ ಹೇಳ್ತಾರೆ ಅದ್ರ ಗೆಟ್ಟ ರೀತಿ ಅಚ್ಚ ಹೇಳ್ತಾರೆ ಅದ್ರ ಮುಂದೆ ಕೇಳಿದ್ರೆ ಹ್ಯಾಗ ಬರಂಗಿಲ್ಲ ಅದ್ರ ಹಿಂದೆ ಕೇಳಿದ್ರೆ ಹ್ಯಾಗ ಬರಂಗಿಲ್ಲ ಅದಕ್ಕೆ ನಾವು ದಿನನಿತ್ಯ ಸಿ ಪಿ ಸಿ ಇರ್ಬೋದು ಸಿ ಆರ್ ಪಿ ಸಿ ಇರ್ಬೋದು ಆರ್ ಪಿ ಸಿ ಇರ್ಬೋದು ನಾವು ಅದಕ್ಕೆ ನಮ್ಗೆ ಸಂಬಂಧ ಬರಲಿ ಇಲ್ಲಿ ಕರೆ ನಾವು ರೀಡಿಂಗ್ ಒಂದು ಹ್ಯಾಬಿಟ್ ಇಟ್ಕೊಂಡ
बुक ना ओद्ता दिन निर नम कोल प्रोफेशनलीटिक्स यहाँ ना वर्तन अब ना सविस्तार इवत ना बर कोर्ट बर सिविल क्रिमिनल इवत बहुत शतमान ऐन आधुनिक मुंते विज्ञान मुंटे हम आक्ट कूड़ा हमें बर इवत साइबर क्राइम्स क्रिमिनल्स स्पेशल आक्ट्स अथवा टैक्सेशन मेले यहाँ टेक्नोलॉजी मुंटे यहाँ क्राइम रेट हाँ क्राइम रेट सोसाइटी नियंत्रण इवत सरी समान